ಅಲ್ಲೇ ರಾಹುಲ್ ಗಾಂಧಿ ಅವರು ಮೀಟಿಂಗ್ ಏನೋ ಇಲ್ಲ, ಬೆಳಗ್ಗೆ ರಾಹುಲ್ ಗಾಂಧಿ ಅವರು ಕೋರ್ಟ್ ಕೇಸ್ ಇದೆಯಲ್ಲ, ಸೊ ಬಿ ಜೆ ಪಿ ಅವರು ದುಸ್ರು ಕೇಸ್ ಹಾಕಿದ್ದಾರೆ. ಏನಪ್ಪ ಅಂದರೆ ಈಗ ಎತ್ತಾಳೆ ಹೇಳಿದ್ರು 2000 ಕೋಟಿ ಸಿ ಎಮ್ ಇದೆ, ಆಮೇಲೆ ಕೆಲವು ಪೇಪರ್ಗಳು ಬಂದಿತ್ತು, ಇಡ್ಲಿ ವಡೆ ದೋಸೆ ಪೊಂಗಲ್ಲು ಕಾಫಿ ಟೀ ಅತ್ತೆಗೆ ಒಂದು ರೇಟ್ ಹಾಕಿದ್ರು, ಅದನ್ನು ನಾವು ಅಡ್ವರ್ಟೈಸ್ಮೆಂಟ್ ಹಾಕಿದ್ವಿ. ನೀವೇನು ಹೇಳಿದ್ವಿ, ನಿಮ್ಗೇನು ಮಾಹಿತಿ ಬಂದಿದ್ದೀರ, ಆ ಮಾಹಿತಿ ಬಂದು ನಾವು ಅಡ್ವರ್ಟೈಸ್ಮೆಂಟ್ ಹಾಕಿದ್ವಿ. ಅದರ ಮೇಲೆ ಅವರು ಆಯಿತು, ನನ್ನ ಮೇಲೆ ಸಿದ್ದರಾಮಯ್ಯವ್ರ ಮೇಲೆ ಹಾಕಿ ನಾನು ಅಡ್ವರ್ಟೈಸ್ಮೆಂಟ್ ಕೊಟ್ಟು ನಾನು ಅಪೋಸಿಟ್ ಇರೋದು ಹಾಕಿ. ರಾಹುಲ್ ಗಾಂಧಿ ಕುದುಕೆ ಸಂಬಂಧ ರಾಹುಲ್ ಗಾಂಧಿ ಅವರೇನು ಏ ಸಿ ಸಿಗ್ತಿರಲಿಲ್ಲ, ಇಲ್ಲ ಅವರೆಲ್ಲ ಸಿಗ್ನೇಚರ್ ಹಾಕಿಲ್ಲ, ಇಲ್ಲ ಅವರೆಲ್ಲ ದುಡ್ಡು ಕೊಟ್ಟಿಲ್ಲ ಅಡ್ವರ್ಟೈಸ್ಮೆಂಟ್ಗೆ, ಇಲ್ಲ ಅವ್ರದ್ದೆಲ್ಲ ಕೋರ್ಟ್ ಹಾಕಿದ್ರು, ಏನಿಲ್ಲ. ಅಂದರೆ ಬಿ ಜೆ ಪಿ ಅವ್ರು ಏನೋ ಹೆಸರು ಮಾಡಬೇಕು, ಒಂದಷ್ಟು ಹೆಸರು ಪ್ರಚಾರ ಮಾಡಬೇಕು ಅಂತ. ಹಂಗಾದರೆ ನಾನು ಹೇಳ್ತಿರಲ್ಲ ಈ ಥರ ಮಾತಾಡೋಕೆ ಹೋಗಿಲ್ಲ, ಆಮೇಲೆ ನಮ್ಮ ಮುಂದೆ ಕಲ್ ವಿಚಾರ ಅದನ್ನೇ ಅದನ್ನೇ ನಾವು ಅದನ್ನೇ ಹಾಕಿದ್ದು. ಅವ್ರು ಏನು ಹೇಳಿದ್ರು ಅದನ್ನ ಪೇಪರ್ಗೆ ಹಾಕಿದ್ರು, ಅದನ್ನೇ ಹಾಕಿದ್ದು, ನಾವೇನು ಬೇರೆ ಏನು ಹಾಕಿದ್ರು. ಏನೋ ಹಾಕ್ಲಿಬೇಕಲ್ಲ, 40% ಕಮಿಷನ್ ಇಟ್ಟವ್ರು ಹಾಕ್ಲಿ, ತೋರಿಸಿ 40% ಎಲ್ಲೆಲ್ಲಿ ಹೋಯ್ತು ಅಂತ ನಾವು ತೋರಿಸ್ತೀನಿ. ಅವರು 28 ಜನ ಲೋಕಸಭಾ ಸದಸ್ಯರು ಬಂದಿರ್ತಾರೆ ಸಾಯಂಕಾಲ 5 ಗಂಟೆಗೆ, ಅಷ್ಟೊಳಗೆ ತಮ್ಮ ನೂತನವಾಗಿ ಎಂ ಪಿಗಳು ತಮ್ಮ ಕ್ಯಾಂಡಿಡೇಟ್ಗಳನ್ನ ಅಧ್ಯಕ್ಷ ಕಾಂಗ್ರೆಸ್ ಕಚೇರಿಗೆ ಬಂದು ಮೀಟ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಕಳಿಸಿದ್ದೀನಿ. ಹೌದಪ್ಪ, ಎಲ್ಲ ಕ್ಯಾಂಡಿಡೇಟ್ ಬರ್ತಾರೆ, ಸಾಯಂಕಾಲ ಎಂ ಪಿಗಳಿಗೆಲ್ಲ ಒಂದು ಊಟ ಬೇರೆ ಕರೀತಾರೆ, ಅದು ಬೇರೆ ಇದೆ. ಸಾಯಂಕಾಲ ಎಂ ಪಿಸ್ ಹೋಗ್ತಾರೆ, ಅವ್ರಿಗೆಲ್ಲ ಬೆಳಿಗ್ಗೆ ಬಂದು ಬರೋಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಎಲ್ಲ ಎಂ ಪಿಸ್ಗೆ. ಬಂದಂಥ ಸಂದರ್ಭದಲ್ಲಿ ಪಾಪ ಗೆದ್ದವರು ಫೋಟೋ ಎಲ್ಲ ಕಾಂಗ್ರೆಸ್ ಕಚೇರಿಯಲ್ಲಿ ಅವರ ಭೇಟಿ ಮಾಡ್ತಾರೆ. ಸರ್, ಇಂಡಿಯನ್ ಮೋದಿಯವರ ಆಯ್ಕೆ ಅದೆಲ್ಲ ಡೆಲಿವರಿ ಮಾತಾಡ್ತಾರೆ. ಸರ್, ಕೃಷಿ ಸಚಿವರು ಇಂಗಿತ ವ್ಯಕ್ತಪಡಿಸಿದ್ದಾರೆ ಸರ್, ಕುಮಾರಸ್ವಾಮಿ ಅವರು ಸ್ನೇಹಿತ ಸಚಿವರು ಕೃಷಿ ಸಚಿವ, ನನ್ನ ಕೃಷಿಯಲ್ಲಿ ಆಸಕ್ತಿ ಇದೆ ಅಂತ. ಏನು ಬೇಕಾದ್ರೂ ಆಗಲಿ, ಅವ್ರ ಪಾರ್ಟಿ ಅವ್ರ ಯು ಡಿ ಎ ಎನ್ ಡಿ ಎ ಏನು ಬೇಕಾದ್ರು ಆಗಲಿ, ರಾಜ್ಯಕ್ಕೆ ಒಳ್ಳೇದಾಗಲಿ, ರಾಜ್ಯಕ್ಕೆ ಒಳ್ಳೇದು ಮಾಡಿದ್ರೆ ನಮ್ಗೆ ಭಾಳ ಖುಷಿ ಅಲ್ವಾ. ಜನ ವೋಟ್ ಹಾಕಿರೋದನ್ನ ನಾವು ಸ್ವಾಗತ ಮಾಡಿದ್ದೀವಿ. ಕೃಷಿ ಯಾರು ಆಗಲಿ, ಬೇರೆ ಇನ್ಯಾವ್ದಾದ್ರು ಆಗ್ತು ಬರ್ತೀವಿ, ನಮ್ದೇನಾಗ್ತದೆ. ಕೃಷಿ ಬಂದು ತುಂಬ ಆಸಕ್ತಿ ಇದೆ, ಕೃಷಿ ಭಾಳ ಸಂತೋಷ.